ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಇಸ್ಲಾಮಿ ಜಿಹಾದಿ ಸಿದ್ಧಾಂತ ಇದೆಯಲ್ಲ ಇದು ತುಂಬ ವಿಚಿತ್ರವಾಗಿದೆ ಒಬ್ಬ ಭಯೋತ್ಪಾದಕ ಒಬ್ಬ ಕಾಫಿರ್ನನ್ನು ಕೊಂದಿದ್ದಾನೆ ಅಂತ ಅನ್ಕೊಳ್ಳಿ ಆ ಅಂದ್ರೆ ಅಂದರೆ ಯಾರೂ ಇಸ್ಲಾಮನ್ನು ನಂಬೋದಿಲ್ಲ ಆತ ನೇರವಾಗಿ ನರಕಕ್ಕೆ ಹೋಗ್ತಾನೆ ಹಾಗೆ ಮಾಡುವ ಮೂಲಕ ಈ ಭಯೋತ್ಪಾದಕ ಮಾನವ ಸಂಕುಲಕ್ಕೆ ಒಳ್ಳೆಯದನ್ನು ಮಾಡಿದ್ದಾನೆ ಅಂತ ಜಿಹಾದಿ ಸಿದ್ಧಾಂತ ಹೇಳತ್ತೆ ಬೈ ಚಾನ್ಸ್ ಭಯೋತ್ಪಾದಕ ಒಬ್ಬನಿಗೆ ಗುಂಡು ಹೊಡಿತಾನೆ ಆತ ಅಮಾಯಕನಾಗಿರ್ತಾನೆ ಇಸ್ಲಾಂ ಧರ್ಮವನ್ನು ನಂಬಿರ್ತಾನೆ ಆತನ ಸಾವು ಆತ ಸಾವಿಗೀಡಾಗ್ತಾನೆ ಆಗ ಆ ವ್ಯಕ್ತಿ ಯಾರು ಸತ್ತಿದಾನೋ ಆತ ನೇರವಾಗಿ ಸ್ವರ್ಗಕ್ಕೆ ತಲುಪ್ತಾನೆ ಜನ್ನತ್ ಅಂತಾರೋ ಜನ್ನತ್ತಿಗೆ ತಲುಪ್ತಾನೆ ಜನ್ನತ್ತಿಗೆ ಆತನನ್ನು ತಲುಪಿಸಿದ್ದಕ್ಕಾಗಿ ಆತ ಈ ಭಯೋತ್ಪಾದಕನಿಗೆ ಕೃತಜ್ಞನಾಗಿರ್ತಾನೆ ಆತನನ್ನು ಸ್ವರ್ಗಕ್ಕೆ ಕಳಿಸಿದ ಶ್ರೇಯಸ್ಸು ಈ ಭಯೋತ್ಪಾದಕನಿಗೆ ಸಿಗತ್ತೆ ಅಂದರೆ ಆತ ನರಕಕ್ಕೆ ಹೋದವರನ್ನು ಹೊಡೆದರೂ ತಪ್ಪಿಲ್ಲ ಸ್ವರ್ಗಕ್ಕೆ ಹೋಗೋವ್ರನ್ನ ಹೊಡೆದರೂ ತಪ್ಪಿಲ್ಲ ಅಂದರೆ ಈತ ಕೊಲೆ ಮಾಡುವುದು ತಪ್ಪು ಅಲ್ಲವೇ ಅಲ್ಲ ಜೆಹಾದಿ ಸಿದ್ಧಾಂತದಲ್ಲಿ ಭಯೋತ್ಪಾದಕರು ಜನರನ್ನು ಹತ್ಯೆ ಮಾಡುವುದು ತಪ್ಪಲ್ಲ ಅಂತ ಸಿದ್ಧಾಂತ ಹೇಳುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಮಾರ್ಚ್ ನಾಲ್ಕನೇ ತಾರೀಕು ಪಾಕಿಸ್ತಾನದ ಪೇಶಾವರದಲ್ಲಿ ಶುಕ್ರವಾರ ದಿವಸ ದಿನ ಮಧ್ಯಾಹ್ನ ಅವರು ನಮಾಜ್ ಮಾಡುವ ಸಂದರ್ಭದಲ್ಲಿ ಒಬ್ಬ ಬೈಕ್ನಲ್ಲಿ ಬರ್ತಾನೆ ಭಯೋತ್ಪಾದಕ ಬಂದವನೇ ಆತನನ್ನು ಮೊದಲು ಪೊಲೀಸ್ ತಡಿತಾರೆ ತಡೆದ ತಕ್ಷಣ ಪೊಲೀಸಿನ ಗುಂಡು ಹೊಡಿತಾನೆ ಗುಂಡು ಹೊಡೆದಾದಮೇಲೆ ಸೀದಾ ಒಳಗಡೆ ನುಗ್ತಾನೆ ಮಸೀದಿ ಒಳಗಡೆ ಅಲ್ಲಿ ಯಾರ್ಯಾರು ನಮಾಜ್ ಮಾಡ್ತಾಯಿದ್ರು ಎಲ್ಲರ ಮೇಲೆ ಗುಂಡಿನ ಮರೆಗಳಿರ್ತಾನೆ ಕೊನೆಗೆ ಆತ ಸೊಂಟದಲ್ಲಿರುವಂಥ ಬಾಂಬನ್ನು ಬ್ಲಾಸ್ಟ್ ಮಾಡಿಕೊಂಡು ನಾಶ ಆಗ್ತಾನೆ ಆತ್ಮಹತ್ಯೆ ಬಾಂಬರ್ ಅರವತ್ತೆಂಟು ಜನ ಸತ್ತೋಗಿದ್ದಾರೆ ಸುಮಾರು ಎರಡು ನೂರು ಜನ ಆಸ್ಪತ್ರೆಯಲ್ಲಿದ್ದಾರೆ ಬದುಕುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ ಎಲ್ಲರೂ ಬಹಳ ಸೀರಿಯಸ್ ಕಂಡೀಷನ್ ಗಂಭೀರ ಅವಸ್ಥೆಯಲ್ಲಿ ಇದ್ದಾರೆ ಐಸಿಸ್ ಇದರ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದೆ ಇದು ಶಿಯಾ ಸಂಪ್ರದಾಯ ಹೊಂದಿದಂಥ ಮುಸಲ್ಮಾನರ ಮಸೀದಿಯಾಗಿತ್ತು ಸುನ್ನಿಗಳು ಮಾಡಿದಂಥ ಆಕ್ರಮಣ ಇದು ಒಂದು ವಿಚಾರವನ್ನು ನಾವು ನೀವು ಯಾವಾಗಲೂ ಸ್ಪಷ್ಟವಾಗಿ ತಿಳ್ಕೊಳ್ಳೋದೇನೆಂದ್ರೆ ಮುಸಲ್ಮಾನೇತರ ರಾಷ್ಟ್ರದಲ್ಲಿ ಮುಸಲ್ಮಾನರ ಮೇಲೆ ಆಗ್ತಾ ಇರುವಂಥ ದಬ್ಬಾಳಿಕೆಗಿಂತ ಮುಸಲ್ಮಾನರ ರಾಷ್ಟ್ರದಲ್ಲಿ ಮುಸಲ್ಮಾನರ ಮೇಲೆ ಆಗ್ತಾ ಇರುವಂಥ ಸಂಚುಗಳು ದಬ್ಬಾಳಿಕೆಗಳು ದೌರ್ಜನ್ಯಗಳು ಜಾಸ್ತಿ ಇದ್ದಾವೆ ಅಂತ ನೀವು ಗಮನಿಸಬೇಕು ಇಸ್ಲಾಮಿನ ಬೃಹತ್ ರಾಷ್ಟ್ರ ಹಂಚ್ಕೊಂಡಿರುವಂಥ ಸೌದಿ ಅರೇಬಿಯಾ ಅಲ್ಪಸಂಖ್ಯಾತರಾಗಿರುವಂಥ ಬಡವರಾಗಿರುವಂಥ ಯಮನ್ ಮೇಲೆ ದಾಳಿ ಮಾಡುತ್ತೆ ಆದರೆ ಜನ ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ ಆದರೆ ಭಾರತದಂಥ ರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನ ಮೇಲೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ಸೇವ್ ಮುಸ್ಲಿಮ್ಸ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಇಡೀ ಜಗತ್ತಿನಾದ್ಯಂತ ವೈರಲ್ ಮಾಡಲಾಗತ್ತೆ ಹಾಗಂತ ಮುಸಲ್ಮಾನರನ್ನು ಹೊಡೆಯಬೇಕು ಅಂತ ನಾನು ಹೇಳ್ತಾ ಇಲ್ಲ ಮುಸಲ್ಮಾನರ ಮನಸ್ಥಿತಿ ಇದೆಯಲ್ಲ ಈ ಪ್ರಚೋದನಕಾರಿ ಮನಸ್ಥಿತಿ ಅದರ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ಇವರು ಟಾರ್ಗೆಟ್ ಮಾಡೋದು ಯಾವ ದಿವಸ ಶುಕ್ರವಾರ ದಿನ ಪವಿತ್ರ ದಿನ ಅಂತ ಅವರು ಭಾವಿಸುವಂಥ ದಿವಸ ಹೇಗೆ ಭಾನುವಾರ ಕ್ರೈಸ್ತರಿಗೆ ಪವಿತ್ರ ದಿನವೋ ಹೇಗೆ ಶನಿವಾರ ಯಹೂದಿಗಳಿಗೆ ಪವಿತ್ರ ದಿನವೋ ಹಾಗೆ ಮುಸಲ್ಮಾನರಿಗೆ ಜುಮ್ಮಾದಿನ ಅಂದರೆ ಭಾಳ ಪವಿತ್ರವಾದ ದಿನ ಸ್ನಾನ ಮಾಡಲಾರದವರು ಸ್ನಾನ ಮಾಡುವಂಥ ದಿನ ಅದು ಅಟ್ಲೀಸ್ಟ್ ಅವತ್ತಿನ ದಿವಸವಾದರೂ ಮನಸ್ಸನ್ನು ಶಾಂತವಾಗಿ ಸಮಾಧಾನವಾಗಿ ನಿರಾಳವಾಗಿ ಇಟ್ಕೋಬೇಕು ಅನ್ನುವಂಥ ಮನಸ್ಥಿತಿಯಿಂದ ಮುಸಲ್ಮಾನರು ಹೊರಟೋಗಿದ್ದಾರೆ ಅತಿ ಹೆಚ್ಚು ರೈಡ್ಸ್ಗಳು ನಡೆದಿರೋದು ಶುಕ್ರವಾರ ನೀವು ಮರಿಬೇಡಿ ಬೇಕಾದ್ರೆ ನೀವು ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ಅಥವಾ ಗೂಗಲನ್ನು ಸರ್ಚ್ ಮಾಡಿ ನೋಡ್ರಿ ಮನುಷ್ಯ ದೇವಸ್ಥಾನಗೋ ಚರ್ಚ್ಗೋ ಮಸೀದಿಗೆ ಹೋಗೋದು ಮನಃಶಾಂತಿಗಾಗಿ ಅಲ್ಲಿ ನನ್ನ ಶತ್ರು ಬಂದರೂ ಕೂಡ ಆತನ ಮೇಲೆ ದಾಳಿ ಆಗೋದಿಲ್ಲ ಅಲ್ಲಿ ಬಾಂಧವ್ಯವನ್ನು ಬೆಸೆಯುವ ಕೆಲಸ ಆಗುತ್ತೆ ಸೌಹಾರ್ದತೆಯ ಕೆಲಸ ಆಗುತ್ತೆ ಮನಸ್ಸಿಗೆ ಶಾಂತಿಯನ್ನು ಅರಸುವ ಕೆಲಸ ಆಗುತ್ತೆ ಮನುಷ್ಯ ನಮಾಜ್ ಮಾಡಲಿ ಪ್ರೇಯರ್ ಮಾಡಲಿ ಪ್ರಾರ್ಥನೆಯನ್ನು ಮಾಡಲಿ ಪೂಜೆಯನ್ನು ಮಾಡಲಿ ಧ್ಯಾನಸ್ಥನಾಗಲಿಕ್ಕೆ ಇಷ್ಟಪಡ್ತಾನೆ ತನ್ನನ್ನು ತಾನು ಮರೆತು ದೇವರಿಗೆ ಮೊರೆ ಹೋಗುವಂಥ ಒಂದು ಸ್ಥಿತಿಗೆ ನಾವು ಪ್ರೇಯರ್ ಅಂತ ಹೇಳ್ತೀವಿ ಅಂಥ ಜಾಗದಲ್ಲಿ ಇವರು ಆಯ್ಕೆ ಮಾಡಿ ಅದೇ ಶುಕ್ರವಾರ ದಿವಸ ಪ್ರತಿಭಟನೆ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ತಾರೆ ಸಂಚುಗಳನ್ನು ರೂಪಿಸ್ತಾರೆ ಶುಕ್ರವಾರ ದಿವಸ ನಮಾಜ್ ಆದ ತಕ್ಷಣ ದೊಂಬಿ ದೊಂಬಿಯಾಗಿ ಜನ ಹೋಗಿ ರಾಸ್ತಾರೋಕೋ ಕೆಲಸಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ತೀರ್ಮಾನಗಳನ್ನು ಅದೇ ಮಸೀದಿಯಲ್ಲಿ ಮಾಡ್ತಾರೆ ಅಂದರೆ ಧರ್ಮದ ಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಇವತ್ತು ಭಾರತ ದೇಶದಲ್ಲಿ ನಿಜವಾಗ್ಲೂ ಹೇಳ್ತೇನೆ ಮುಸಲ್ಮಾನರು ಅತ್ಯಂತ ಭದ್ರವಾಗಿ ಸುಭದ್ರವಾಗಿ ಸುರಕ್ಷಿತವಾಗಿದ್ದಾರೆ ಆದರೆ ಉಳಿದ ಎಲ್ಲ ಮುಸಲ್ಮಾನ ರಾಷ್ಟ್ರಗಳನ್ನು ನೋಡಿ ಅಲ್ಲಿ ಶುಕ್ರವಾರ ದಿವಸ ನಡೆಯುವಂಥ ಚಟುವಟಿಕೆಗಳನ್ನು ನೋಡಿ ಇವತ್ತು ಖೊರಾಸಾನ್ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡಿದೆ ಪೇಶಾವರದಲ್ಲಿ ಚಾನ್ಸ್ ಈ ಏನಾದರೂ ಭಾರತ ವಿಭಜನೆ ಆಗಲಾರದೆ ಭಾರತದ ಭಾಗವಾಗಿ ಬಿಟ್ಟಿದ್ದರೆ ಇವತ್ತು ಯಾರ ಮೇಲೆ ಇವರು ಬಲಿಪಶು ಮಾಡ್ತಿದ್ರು ಅನ್ನೋದನ್ನು ಆಲೋಚನೆ ಮಾಡಿ ನೇರವಾಗಿ ಹಿಂದೂಗಳ ಮೇಲೆ ಅವರು ಕೈ ತೋರಿಸ್ತಾ ಇದ್ರು ನಾಗಪುರದ ಮೇಲೆ ಕೈ ತೋರಿಸ್ತಾ ಇದ್ರು ಆರ್ ಎಸ್ ಎಸ್ ಅವರು ಮಾಡಿರೋ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು ಆದರೆ ಮುಸಲ್ಮಾನ ರಾಷ್ಟ್ರದಲ್ಲಿ ಅವರದೇ ಜನ ಸುನ್ನಿ ಜನಾಂಗದವರು ಶಿಯಾ ಜನಾಂಗದ ಮೇಲೆ ಮಾಡಿದಂಥ ದಾಳಿ ಆದ್ದರಿಂದ ಯಾರೂ ಇದರ ಬಗ್ಗೆ ಚಕಾರ ಇರ್ತಾ ಇಲ್ಲ ಮುಸಲ್ಮಾನ ಎಲ್ಲಾದರೂ ಸುಭದ್ರವಾಗಿದ್ದಾನೆ ಅಂದರೆ ಅದು ಭಾರತ ದೇಶದಲ್ಲಿ ಇದನ್ನು ನಾವು ಪರಿಗಣಿಸಬೇಕು ಸುಮ್ಮ ಸುಮ್ಮನೆ ಸೇವ್ ಶಿವಮೊಗ್ಗ ಮುಸ್ಲಿಮ್ಸು ಸೇವ್ ಮುಸ್ ಇಸ್ಲಾಮಿಸಮ್ ಸ್ಲೇವ್ ಮುಸಲ್ಮಾನ್ ಅಂತೆಲ್ಲ ಹ್ಯಾಶ್ಟ್ಯಾಗ್ ಹಾಕುವುದನ್ನು ಬಿಟ್ಟು ಬಾಂಧವ್ಯವನ್ನು ಬೆಸೆಯುವುದನ್ನು ನೋಡಬೇಕು ಪಕ್ಕದ ರಾಷ್ಟ್ರಗಳಲ್ಲಿ ಇಸ್ಲಾಂ ರಾಷ್ಟ್ರಗಳಲ್ಲಿ ಎಷ್ಟು ಅಭದ್ರವಾಗಿದ್ದಾರೆ ಮುಸಲ್ಮಾನರು ಅನ್ನುವುದನ್ನು ನಾವು ಗಮನಿಸಬೇಕಾದಂಥ ಸ್ಥಿತಿ ಬಂದಿದೆ ಇದು ನಾನು ಮುಸಲ್ಮಾನ್ ಸೋದರಿಗೆ ಹೇಳುವಂಥ ಮಾತು ನಮಸ್ಕಾರ